ಅವ್ರು ಇಲ್ಲ ಪಾಪ ಪಂಚೆ ಕೊಡಿಸಿದ್ರು ನನ್ಗೆ ಅದೇನು ಸೆಟ್ ಆಗಲ್ಲ ಅದೆಲ್ಲ, ಅದಕ್ಕೆ ಹೇಳಿದೆ ಫ್ರೇಮ್ ಅಷ್ಟಿರಲ್ಲ ಇಷ್ಟೇ ಇರುತ್ತೆ ಅಂತ. ಬರ್ತಾಯಿದ್ಯಾ? ಸಿನಿಮಾ ಮಾಡೋ ಐಡಿಯಾ ಇರಲ್ಲ ನನಗೆ ಪಾಪ. ಡೈರೆಕ್ಟ್ರ್ ಕತೆ ಹೇಳೋರು ಸ್ನೇಹಿತರು ಅವರು, ಬಟ್ ಡೈರೆಕ್ಟ್ರಿಗಿಂತ ನನ್ನ ಸ್ನೇಹಿತರು ಕತೆ ಹೇಳೋರು ಜೊತೆಲೋ ಕತೆ ಕೇಳ್ತಾ ಇದ್ದೆ. ಎಲ್ಲರಿಗೂ ನಿರ್ಮಾಪಕರಿಗೆಲ್ಲ ಕತೆ ಹೇಳಿ ಹೇಳಿ ಕೇಳ್ತಾ ಇದ್ರು. ಎಲ್ಲ ಆಯ್ತು ಸರ್, ನಾಳೆ ಸಿಗೋಣ ನಾಳೆ ಸಿಗೋಣ ಅಂದ್ರು ಪಾಪ. ಏನು ಆಗ್ತಾ ಇಲ್ಲ, ಲಾಸ್ಟಲ್ಲಿ ಸೆಲೆಕ್ಟ್ ಆಗಿದ್ದು. ಅದಕ್ಕೆ ಮುಂಚೆ ಅವ್ರು ಪ್ರಿಪ್ರೇಷನ್ಸ್ ಏನಿತ್ತು ಅದು ಮಾಡ್ತಾ ಇದ್ರು ಸರ್. ಯಾಕಂದರೆ ನಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಸರ್ ಯಾವುದಕ್ಕೂ. ಯಾಕಂದರೆ ಅವ್ರು ಪ್ರಿಪೇರ್ ಮಾಡಿ ಅವ್ರು ಬೇರೆ ಪ್ಲ್ಯಾನ್ಸ್ ಇತ್ತು, ಅವ್ರು ಓಡಾಡ್ತಾ ಇದ್ರು. ಅದರಲ್ಲೂ ಮಗ ಹೀರೋ ಆಗಿ ಮಾಡ್ತಾನೆ ಅನ್ನೋದು ನಾನು ಅಂದ್ಕೊಂಡಿರಲ್ಲ. ಅದು ಏನೋ ಬೇರೆ ರೀತಿಯಲ್ಲೆಲ್ಲ ಇದು ಮಾಡಿ ಡೈರೆಕ್ಟ್ರದ್ದು ಚಾಯ್ಸ್ ಅದು ನನ್ನ ಮಗನಿಗೆ ಮಾಡಬೇಕು ಅಂತ. ಅವರೇ ಪಾಪ ತುಂಬ ಕಷ್ಟ ಬಿದ್ದು ಅವನಿಗೆ ಒಂದು ಲೆವೆಲ್ ಮಾಡಿ ರೆಡಿ ಮಾಡಿದ್ರು. ಕೆಲಸ ಮಾಡ್ತಿರ್ತೀನಿ, ಸೋತಾಗ್ಲೋ ಗೆದ್ದಾಗ್ಲೋ ಇಗ್ಗೋದು ಇಲ್ಲ ಕುಗ್ಗೋದು ಇಲ್ಲ, ಬೆಳಗ್ಗೆ ಎದ್ರೆ ಕೆಲಸಕ್ಕೆ ಹೋಗಬೇಕು. ಕೆಲಸ ಮಾಡ್ತಿರ್ತೀನಿ, ಖುಷಿ ಇದೆ ತುಂಬ. ಅದೇ ಈಗ ಭೀಮಾ ಖುಷಿ ಕೊಟ್ಟಿದೆ, ಹಂಗೆ ಈಗ ಓಂ ಶಿವಮ್ ಗೆದ್ದಾಗ ಈ ಪ್ರೊಡ್ಯೂಸರ್ಗಳಿಗೆ ಅವ್ರು ಹಾಕಿದ ಬಂಡವಾಳಗಳು ವಾಪಸ್ ಬಂದಾಗ ಇನ್ನೊಂದಷ್ಟು ಸಿನಿಮಾ ಮಾಡ್ತಾರೆ, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ತುಂಬ ನಾರ್ಮಲ್ ಆಗಿ ತೊಗೊಂಡಾಗ ಹೌದು ಬಿಕ್ಕಿ ಜನಗಳಿಗೆ ಬಿಟ್ಟಿದ್ದು. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ನೋಡಿ ಈಗ ಜನ ಬರ್ತಿಲ್ಲ ಬರ್ತಿಲ್ಲ ಅಂದರು ಈಗ ನೋಡಿ. ಅಷ್ಟೇ ಕೆಲಸ ಮಾಡಿದ್ದೀವಿ, ಮಿಕ್ಕಿದ ಜನಕ್ಕೆ ಬಿಟ್ಟಿದ್ದು. ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾರೆ ಸರ್. ಮೂರು ಜನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೂರು ಜನಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಒಳ್ಳೆಯದಾಗಲಿ ಸರ್. ಹೀರೋ ಹಬ್ಬದ ಗೆಟಪಲ್ಲಿ ಇದ್ದಾರೆ ವರಮಹಾಲಕ್ಷ್ಮಿ ಸರ್. ಇಲ್ಲ ಪಾಪ ಪಂಚೆ ಕೊಡಿಸಿದ್ರು ನನಗೆ ಅದೇನು ಸೆಟ್ ಆಗಲ್ಲ ಅದೆಲ್ಲ, ಅದಕ್ಕೆ ಹೇಳಿದೆ ಫ್ರೇಮ್ ಅಷ್ಟಿರಲ್ಲ ಇಷ್ಟೇ ಇರುತ್ತೆ ಅಂತ. ಬರ್ತಾಯಿದ್ಯಾ? ಬರುತ್ತೆ ಅದರಲ್ಲಿ ಇರಲಿ ಬಿಡಿ. ವರಮಹಾಲಕ್ಷ್ಮಿ ಅಂದಿದ್ದೆ ಸರ್, ನಿಮ್ಗೆ ಏನು ನೆನಪಾಗುತ್ತೆ? ನೀವು ಯಾವ ರೀತಿ ಆಚರಣೆ ಮಾಡ್ತಿದ್ದೆ ನಿಮ್ಮ ವಯಸ್ಸಲ್ಲಿ? ಇಲ್ಲ ಆಚರಣೆನೇ ಮಾಡಿಲ್ಲ ನಿಜ ಹೇಳಬೇಕು ಅಂದರೆ. ಇಲ್ಲ ಕೆಲ್ಸಕ್ಕೆ ಹೋಗ್ಕೊಂಡಿದ್ದೆ ಅಷ್ಟೇ ನಾನು. ಓಕೆ. ಏನು ಅಂಥದ್ದು ನೆನಪುಗಳು ಏನಿಲ್ಲ, ಕೆಲ್ಸಕ್ಕೆ ಹೋಗ್ತಿದ್ದೆ. ಓಕೆ. ಹಾಂ, ನಂಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ನಾನು ಏನೋ ಸುಮ್ಮನೆ ಸುಳ್ಳು ಹೇಳ್ಬೇಕು ಕ್ಯಾಮ್ರಾ ಮುಂದೆ, ಐಡಿಯಾನು ಇಲ್ಲ ನನಗೆ. ಓಕೆ ಸರ್, ನಿಮಗೆ ವರಮಹಾಲಕ್ಷ್ಮಿ ಸ್ಪೆಷಲ್ ಸೊ ಏನು ನೆನಪಾಗುತ್ತೆ ನಿಮಗೆ ಹಬ್ಬ? ಸರ್ ವರಮಹಾಲಕ್ಷ್ಮಿ ಮನೇಲಿ ಮಾಡ್ತೀವಿ ಸರ್, ಡ್ಯಾಡಿ ನಾವು ಎಲ್ಲ ಇಟ್ಕೊಂಡು ಅರೇಂಜ್ಮೆಂಟ್ಸ್ ಎಲ್ಲ ಆಗಿ ಚೆನ್ನಾಗಿ ಮಾಡ್ತೀವಿ ಸರ್ ಹಬ್ಬನ. ಯಾಕಂದರೆ ವರಮಹಾಲಕ್ಷ್ಮಿ ಅಂದರೆ ನನಗೆ ಇನ್ನೊಂದು ಗ್ಯಾಪ್ನ ಬರುತ್ತೆ. ನಂದು ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ವರಮಹಾಲಕ್ಷ್ಮಿ ಒಂದು 2-3 ಡೇಸ್ ಬಿಫೋರೇ ಸ್ಟಾರ್ಟ್ ಮಾಡಿದ್ದು. ಇವಾಗ ರಿಲೀಸ್ ಟೈಮಲ್ಲೂ ಡೇಟ್ ಫಿಕ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇದು ಮಾಡಬೇಕಾದ್ರೂ ಇದು 2-3 ಡೇಸ್ ಇತ್ತಲ್ವಾ ಅದಕ್ಕಾಗಿ. ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಸ್ಪೆಷಲು? ವರಮಹಾಲಕ್ಷ್ಮಿ ಹಬ್ಬ ನಮಗೆ ತುಂಬ ಇಷ್ಟವಾದ ಪೂಜೆ ಇವತ್ತು. ಎಲ್ಲರೂ ನಮ್ಮ ಮನೇಲಿ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡ್ತೀವಿ ಅದು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂದು ದಿನ ಮುಂಚೆನೆಲ್ಲ ಪ್ರಿಪೇರ್ ಆಗಿ ಬೆಳಗ್ಗೆನೆಲ್ಲ 3-4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಮಕ್ಕಳು ಎಲ್ಲ ನಾವೆಲ್ಲ ಸೇರಿ ಎಲ್ಲ ಅರೇಂಜ್ಮೆಂಟ್ ಮಾಡಿ ಆಮೇಲೆ ಬಂದು ಎಲ್ಲ ರೆಡಿ ಮಾಡಿಟ್ಟಮೇಲೆ ಅಪ್ಪ ಅಮ್ಮ ಬಂದು ಪೂಜೆ ಮಾಡಿ ಅವ್ರ ಹತ್ರ ಆಶೀರ್ವಾದ ತಗೊಳ್ತೀವಿ. ನನ್ನ 12 ವಯಸ್ಸಿಂದಲೂ ಅದೇ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅದು ನನಗೆ ತುಂಬ ಇಷ್ಟವಾದ. ಸೂಪರ್ ಸರ್. ಸುದಿ ಸರ್, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿದ್ದೀರಿ, ಸೊ ಎಷ್ಟು ಖುಷಿ ಕೊಡ್ತಿದ್ದೆ ಸರ್? ಇಲ್ಲ ಸರ್ ಕೆಲಸ ಮಾಡ್ತಿರ್ತೀನಿ, ಸೋತಾಗ್ಲೋ ಗೆದ್ದಾಗ್ಲೋ ಇಗ್ಗೋದು ಇಲ್ಲ ಕುಗ್ಗೋದು ಇಲ್ಲ, ಬೆಳಗ್ಗೆ ಎದ್ರೆ ಕೆಲಸಕ್ಕೆ ಹೋಗಬೇಕು. ಕೆಲಸ ಮಾಡ್ತಿರ್ತೀನಿ, ಖುಷಿ ಇದೆ ತುಂಬ. ಅದೇ ಈಗ ಭೀಮಾ ಖುಷಿ ಕೊಟ್ಟಿದೆ, ಹಂಗೆ ಈಗ ಓಂ ಶಿವಮ್ ಗೆದ್ದಾಗ ಈ ಪ್ರೊಡ್ಯೂಸರ್ಗಳಿಗೆ ಅವ್ರು ಹಾಕಿದ ಬಂಡವಾಳಗಳು ವಾಪಸ್ ಬಂದಾಗ ಇನ್ನೊಂದಷ್ಟು ಸಿನಿಮಾ ಮಾಡ್ತಾರೆ, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಸಿನಿಮಾಲಿರೋ ವರ್ಕರ್ಗಳಿಗೆ ಒಂದು ಕೆಲಸ ಆಗುತ್ತೆ, ಗೆದ್ದಾಗ ತುಂಬ ಖುಷಿ ಆಗುತ್ತೆ. ಬೆಳಗ್ಗೆ ಎದ್ರೆ ಕೆಲಸ ಮಾಡ್ಬೇಕು, ಕೆಲಸ ಮಾಡ್ತಾಯಿರ್ತದೆ. ಸಿಂಪಲ್ ಆಗಿ ಹೇಳ್ಬಿಡ್ತೀರ? ಇಲ್ಲ ಸರ್, ಎಲ್ಲವೂ ಸಿಂಪಲ್ ಆಗಿ ತೊಗೊಬೇಕು, ಅವಾಗ ಲೈಫ್ ಚೆನ್ನಾಗಿರ್ತೀವಿ. ಈಗ ನೋಡಿ ಯಾವುದು ಸಖತ್ತಾದಾಗ ತುಂಬ ಖುಷಿ ಆಗೋದು, ಏನೋ ಸೋತಾಗ ತುಂಬ ಕುಗ್ಗೋದು, ಇದೆರಡೂ ನಮಗೆ ಎಫೆಕ್ಟೇ ಮೆಂಟಲಿ ಮತ್ತು ಫಿಸಿಕಲಿ. ತುಂಬ ಖುಷಿ ಆದರೂ ಸತೋದವ್ರವರೇ, ತುಂಬ ದುಃಖದಲ್ಲೂ ಸತೋದವ್ರವರೇ. ತುಂಬ ನಾರ್ಮಲ್ ಆಗಿ ತೊಗೊಂಡಾಗ ಹೌದು ಬಿಕ್ಕಿ ಜನಗಳಿಗೆ ಬಿಟ್ಟಿದ್ದು. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ನೋಡಿ ಈಗ ಜನ ಬರ್ತಿಲ್ಲ ಬರ್ತಿಲ್ಲ ಅಂದರು ಈಗ ನೋಡಿ. ಅಷ್ಟೇ ಕೆಲಸ ಮಾಡಿದ್ದೀವಿ, ಮಿಕ್ಕಿದ ಜನಕ್ಕೆ ಬಿಟ್ಟಿದ್ದು. ಬೆಳಗ್ಗೆ ಇದ್ರೆ ಕೆಲಸ ಮಾಡ್ತಾರೆ. ಭೀಮಾ ಸಿನಿಮಾದಲ್ಲಿ ಶುಂಠಿ ಅನ್ನೋ ಪಾತ್ರ ಮಾಡಿದ್ದೀರಿ, ಸೊ ಇವತ್ತು ಅದನ್ನು ಕೊಂಡಾಡ್ತಿದ್ದೀರಿ ನಿಮ್ಮ ಪಾತ್ರನ ನೋಡಿ. ಇದರಲ್ಲಿ ಜೀರ್ಜಿಂಬೆ, ಎಸ್, ಸೊ ಹೇಗಿರುತ್ತೆ ಸರ್ ಇದರಲ್ಲಿ? ಹಾಂ ಸರ್, ಅದೇ ಅದೆಲ್ಲ ಡೈರೆಕ್ಟ್ರಲ್ಲಿ ಕಲ್ಪನೆ. ಈಗ ಅದರಲ್ಲಿ ಅದು ವಿಜಯಣ್ಣ ಅವ್ರ ಕಲ್ಪನೆ, ಅವ್ರು ಏನು ಹೇಳಿದ್ರು ಆ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಎಲ್ಲ ನಮ್ಮ ಆಲ್ವಿನ್ ಸರ್ ಕಲ್ಪನೆಗಳು, ಪಾಪ ಅವ್ರು ಕೂತ್ಕೊಂಡು ಡಿಸೈನ್ ಮಾಡಿರ್ತಾರೆ. ಅದು ನನಗೆ ಹೋದಾಗ ಅವರು ಅದನ್ನು ಏನು ವಿವರಿಸ್ತಾರೆ, ನಂಗೆ ಹಿಂಗೆ ಬೇಕು ಸರ್, ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಅಂತ ಅವ್ರು ಏನು ಹೇಳಿದಾರೋ ಆಲ್ವಿನ್ ಸರ್ ಹಂಗೆ ಕೆಲಸ ಮಾಡಿದ್ದೀನಿ. ಮತ್ತು ಇದರಲ್ಲಿ ಏನಾದರೂ ಸುದ್ದಿ ಚೆನ್ನಾಗಿ ಮಾಡಿದಾನೆ ಅಂದರೆ ಅದೆಲ್ಲ ಕ್ರೆಡಿಟು ಆಲ್ವಿನ್ ಸರ್ದು, ಅವ್ರು ಹೇಳಿದ್ದು ನಾನು ಮಾಡಿದ್ದೀನಿ. ಓಕೆ ಸರ್, ಹೇಳಿ ನಿಮ್ಮದು ಮೊದಲ ಸಿನಿಮಾ, ಸೊ ಹೇಗಿತ್ತು ಅನುಭವ, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು? ಸರ್ ನನಗೆ ಶೂಟ್ಗೆ ಹೋಗಿಂದ ಮುಂಚೆನೇ ಸ್ವಲ್ಪ ಟ್ರೈನಿಂಗ್ ಆಲ್ಮೋಸ್ಟ್ 1 ಇಯರ್ ಆಯ್ತು ಸರ್. ನಾವು ಕತೆ ಎಲ್ಲ ಓಕೆ ಆದಮೇಲೆ ಇವ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಓಕೆ ಆಯಿತು ನೀನು ರೆಸ್ಪಾನ್ಸ್ ತೊಗೊಂಡು ಮಾಡ್ತಿ ಅಂದರೆ ಆಯಿತು ಮಾಡೋಣ ಅಂದರೆ, ಆಲ್ಮೋಸ್ಟ್ ನಾನೆಲ್ಲೋ ಇನ್ನೊಂದು 2 ಮಂತ್ಸ್ ಶೂಟಿಂಗ್ ಸೆಟ್ಗೆ ಹೋಗ್ತಾರೆ ಅಂದ್ಕೊಂಡಿದ್ದೆ. ಹೋಗಿಲ್ಲ ಸರ್, ಆಲ್ಮೋಸ್ಟ್ 1 ಇಯರ್ ಆಯಿತು. ಎಲ್ಲ ಟ್ರೈನ್ ಮಾಡಿ ಪ್ರಿಪೇರ್ ಮಾಡಿ
ಆಮೇಲೆ ಕರ್ಕೊಂಡೋದ್ರು ಶೆಟ್ಗೆ. ಆಮೇಲೆ ಇರುತ್ತಲ್ವ ಸರ್, ಎಷ್ಟೇ ಪ್ರಾಕ್ಟೀಸ್ ಏನೇ ತೊಗೊಂಡೋದ್ರೂ ಒಂದು ಕ್ಯಾಮ್ರಾ ಇಟ್ಟಾಗ ಅದೊಂದು ಫಿಯರ್, ದೊಡ್ಡ ಆರ್ಟಿಸ್ಟ್ ಇರ್ತಾರೆ ಅದೊಂದು ಫಿಯರ್ ಅನ್ನೋದು ಇರುತ್ತಲ್ವ, ಅದು ತುಂಬ ದಿನ ಇದ್ದಿಲ್ಲ ಸರ್, ಯಾಕಂದರೆ ಮುಂಚೆ ಕಷ್ಟ ಬಿದ್ದಿದ್ದಲ್ವ, ಮುಂದಕ್ಕೆ ಕಷ್ಟ ಆಗಿಲ್ಲ ಅಷ್ಟೇ. ಸಿನಿಮಾಗೋಸ್ಕರ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ ಸರ್? 2 ಮಂತ್ಸ್ ಆ್ಯಕ್ಟಿಂಗ್ ಕ್ಲಾಸ್ಗೆ ಹಾಕಿದ್ರು ಕರ್ಕೊಂಡು ಸರ್. 1 ಇಯರ್ ಆಲ್ಮೋಸ್ಟ್ ಜೊತೆಗೆ ಇದ್ರು ಸರ್ ಆಲ್ವಿತ್ ಸರ್, ಎಲ್ಲೂ ಬಿಟ್ಟೋಗಿಲ್ಲ. ಆಮೇಲೆ ಫೈಟಿಂಗ್ ಕ್ಲಾಸ್ ಇದ್ದು ಜಾಯ್ನ್ ಮಾಡಿದ್ರು, ವೇಲು ಮಾಸ್ಟರ್ ನಾಗಿ, ಆಮೇಲೆ ಮಾಸ್ಮಾದ ಮಾಸ್ಟರು, ನರಸಿಂಹ ಮಾಸ್ಟರ್ ಅಂತ. ಡ್ಯಾನ್ಸ್ ಅಂತ ಬಂದರೆ ಅದಕ್ಕೂ 2 ಮಂತ್ಸ್ ಇದು ಮಾಡಿಸಿದ್ರು. ಆಮೇಲೆ ಸ್ವಲ್ಪ ಬಾಡಿಗೆ ಇದೆ, ಜಿಮ್ಗೆಲ್ಲ ಜಿಮ್ನಾಟಿಕ್ಸ್ ಎಲ್ಲ ಸ್ವಲ್ಪ ಮಾಡಿಸಿದ್ರು ಸರ್, ಎಲ್ಲ ಮಾಡಿಸಿ ಆಮೇಲೆ ಕರ್ಕೊಬಂದು ಸೆಟ್ಟಿಗೆ ಬಿಟ್ಟಿದ್ದು ಸರ್. ಸರ್ ನಿರ್ಮಾಪಕರು ಸೊ ಇದರಿಂದ ಯಾವುದಾದ್ರೂ ಸಿನಿಮಾಗಳು ಮಾಡಿದರೆ ಇಲ್ಲಿಂದ ಶುರು ಆಗಿರೋದು ತಮ್ಮದು? ಇದು ನನ್ನ ಮೊದಲನೇ ಸಿನಿಮಾ, ಸಿನಿಮಾ ಮಾಡಿರಲಿಲ್ಲ, ಬಟ್ ಡೈರೆಕ್ಟ್ರ ಜೊತೆ ಸಿನಿಮಾ ಮಾಡೋ ಜೊತೆ ಹೋಗಿದ್ದೆ. ಓಕೆ. ಸಿನಿಮಾ ಮಾಡೋ ಐಡಿಯಾ ಇರಲ್ಲ ನನಗೆ, ಪಾಪ ಡೈರೆಕ್ಟ್ರ್ ಕತೆ ಹೇಳೋರು ಸ್ನೇಹಿತರವರು, ಬಟ್ ಡೈರೆಕ್ಟ್ರಿಗಿಂತ ನನ್ನ ಸ್ನೇಹಿತರು ಕತೆ ಹೇಳೋರು, ಜೊತೆಲೋ ಕತೆ ಕೇಳ್ತಾ ಇದ್ದೆ ಎಲ್ಲರಿಗೂ, ನಿರ್ಮಾಪಕರಿಗೆಲ್ಲ ಕತೆ ಹೇಳಿ ಕೇಳ್ತಾ ಇದ್ರು ಎಲ್ಲ. ಆಯ್ತು ಸರ್ ನಾಳೆ ಸಿಗೋಣ, ನಾಳೆ ಸಿಗೋಣ ಅಂದ್ರು ಪಾಪ, ಏನು ಆಗ್ತಾ ಇಲ್ಲ. ಬಟ್ ಆವಾಗ ನಾನು ಹಿಂಗೆ ಬೇರೆ ಇನ್ನೊಂದು ಕತೆ, ಹೊಸದ ಕತೆ ಬರ್ತಿದ್ದೀನಿ ಸರ್ ಅಂತ ಅವ್ರಿಗೆ ಯಾರೊಬ್ಬರು ಹೇಳ್ತಾ ಇದ್ರು. ಅವ್ರು ಆಯ್ತು ಹೇಳ್ತೀನಿ ಅಂದರು, ಅವ್ರು ಒಂದು ವಾರ ಟೈಮ್ ತೊಗೊಂಡ್ರು. ಒಂದು ವಾರ ಆದಮೇಲೆ ನಾನೇ ಹೇಳಿದೆ ಡೈರೆಕ್ಟ್ರಿಗೆ, ಸರ್ ನಾವೇ ಮಾಡೋಣ ಈ ಸಿನಿಮಾ ಸರ್, ನನಗೇನು ಇಷ್ಟ ಆಗ್ತಾಯಿದೆ ಅಂತ. ಇನ್ನೊಂದ್ಸರಿ ಕತೆ ಕೇಳ್ತೀರಾ ಅಂತ ಹೇಳಿದ್ರು ಅವರು, ಬೇಡ ಸರ್ ಕತೆ ಕೇಳೋದು, ಸಿನಿಮಾ ಮಾಡೋಣ ಡೈರೆಕ್ಟ್ ಅಂತ ಹೇಳಿ ಸಿನಿಮಾ ಮಾಡಿದ್ವಿ. ಒಂಥರ ಜರ್ನಿ ಚೆನ್ನಾಗಿತ್ತು ಸರ್ ಸಿನಿಮಾ ಅಂದರೆ, ನಾನು ತುಂಬ ಇಷ್ಟ, ಕತೆ ನಾನು ತುಂಬ ಇಷ್ಟ ಬಿದ್ದು ಹೇಳಿ ಮಾಡಿಸಿರೋದು. ಅದರಲ್ಲೂ ಮಗ ಹೀರೋ ಆಗಿ ಮಾಡ್ತಾನೆ ಅನ್ನೋದು ನಾನು ಅಂದ್ಕೊಂಡಿರಲಿಲ್ಲ. ಅದು ಏನೋ ಹಂಗೆ ಬೇರೆ ರೀತಿಯಲ್ಲೆಲ್ಲ ಇದು ಮಾಡಿ ಡೈರೆಕ್ಟ್ರದ್ದೇ ಚಾಯ್ಸ್ ಅದು, ನನ್ನ ಮಗನಿಗೆ ಮಾಡಬೇಕು ಅಂತ. ಅವರೇ ಪಾಪ ತುಂಬ ಕಷ್ಟ ಬಿದ್ದು ಅವನಿಗೆ ಒಂದು ಲೆವೆಲ್ ಮಾಡಿ ರೆಡಿ ಮಾಡಿದ್ರು. ಸೆಟ್ಗೋದ್ಮೇಲೆ ಸುದಿ ಸರ್, ವರ್ಧನ್ ಸರ್, ನಮ್ಮ ಶೆಟ್ಟಿ ಸರ್, ಆಕ್ಚುಲಿ ಸ್ವಲ್ಪ ಧೈರ್ಯ ಬಂದಿದ್ದು ಸುದಿ ಸರ್ ಅಂತ ಹೇಳ್ಬೇಕಂದ್ರೆ, ಅವನು ಒಂದು 2 ಟೇಕ್ ತಗೊಂಡ, ಅವಾಗ ಬಾ ಚಿನ್ನ ಇಲ್ಲಿ ಒಂದು 2 ನಿಮಿಷ ಕುತ್ಕೊಬ ಅಂತ ಒಂದು ಕಾಫಿ ಕೊಡಿಸ್ಬಿಟ್ಟು ಅವನಿಗೆ, ಹಿಂಗೆಲ್ಲ ಚಿನ್ನ ಹಿಂಗೆ ಅಂತ ಏನು ಹೇಳ್ಕೊಂಡು ಅವನಿಗೆ ಹೇಳ್ಬೇಕಂದ್ರೆ ಅವ್ರು ಇದು ಮಾಡಿದ್ರು. ಅದೇ ಥರನೇ ಒಂದು ಫೈಟ್ ಇತ್ತು, ಆ ಫೈಟ್ ಟೈಮಲ್ಲಿ ನಮ್ಮ ಸುದಿ ಇವರು ಅಷ್ಟೇ, ವರ್ಧನ್ ಸಾರನು ಅಷ್ಟೇ, ಅವರು ಹೇಳಿದ್ರು ಸರ್ ಆಲ್ಮೋಸ್ಟ್ ಪ್ರಿಪೇರ್ ಆಗ್ತಾನೆ ಬಿಡಿ ಸರ್ ಅಂತ ಅವರು ಇದು ಮಾಡ್ತಿರ್ತಾರೆ. ಚೆನ್ನಾಗಿ ಎಲ್ಲ ಒಂದು ಜೊತೆ ಸೇರಿಕೊಂಡು ಚೆನ್ನಾಗಿ ಮಾಡಿದ್ರು ಎಲ್ಲ ಸೇರಿ. ಸಿನಿಮಾ ನಾವು ಡೈರೆಕ್ಟ್ ಕರ್ಕೊಂಡು ಬಂದು ತೋರಿಸ್ದಾಗ ನಂಗೆ ತುಂಬ ಖುಷಿಯಾಯಿತು, ತುಂಬ ಅಂದರೆ ತುಂಬ ಖುಷಿಯಾಯಿತು. ಒಂದು ಸಬ್ಜೆಕ್ಟು ಎಲ್ಲ ಇದೆ ಸರ್, ಈಗ ಲವ್ಸ್ ಈಗ ಯಾವುದಿಲ್ಲ ಹೇಳಿ, ಅವತ್ತಿಂದ ರವಿಚಂದ್ರನ್ ಕೂಡ ಅವತ್ತಿಂದ ಅವರು ತೆಗೆದಿದ್ದಾರಲ್ಲ ನಮ್ಮ ಲವ್, ಆದರೆ ಇದೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಂದು ಲವ್ ಮಾಡಿದ್ದು ಕೆಲವರು ಇರಪ್ಪ ಮಗಳು ವಿಷ ಕುಡಿತಾಳೆ ನಾಣ ಇದೆಲ್ಲ ಇರುತ್ತೆ, ಬಟ್ ಇದು ಆ ಥರನೇ ಅಲ್ಲ. ಇದು ಈ ಸಬ್ಜೆಕ್ಟ್ ಇದ್ದವ್ರಿಗೆ ಯಾರು ನೋಡಿರಲ್ಲ ಸಿನಿಮಾ, ಖಂಡಿತ ಸಿನಿಮಾ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಯಾವುದು ಕರೆಕ್ಟ್ ಅಂತ. ಅದು ಇದು ಬೇರೆ ಥರ ತುಂಬ ಡಿಫ್ರೆಂಟ್ ಇದು. ಒಬ್ಬ ತಾಯಿ ಈ ಥರ ಮಗಳು ಮಾಡಿದಳ ನಿಜನಾ ಅನ್ನೋದು ಜನಗಳಿಗೆ ಅನುಮಾನ ಬರೋ ಥರ ಇರುತ್ತೆ. ಓಕೆ ಸರ್, ಲವ್ ಸ್ಟೋರಿ ಸಿನಿಮಾಗಳಂದರೆ ಸಾಮಾನ್ಯವಾಗಿ ಕೆಲವೊಂದು ರೊಮ್ಯಾನ್ಸ್ ಸೀನ್ಸ್ ಅದೆಲ್ಲ ಇರುತ್ತೆ, ಸೊ ಆ ಥರ ಸೀನ್ಗಳು ಮಾಡಬೇಕಾದ್ರೆ ನಿಮ್ಮ ಮಗ, ಸೊ ನಿಮ್ಗೆ ಹೇಗೆ ಅನಿಸ್ತಿತ್ತು ಅಂತ? ಸರ್ ಸಿನಿಮಾ ಮಾಡೋಕ್ಕೆ ಅಂತ ಮುಂದೆ ಹೋಗಿದ್ದೀವಿ. ಸಿನಿಮಾದಲ್ಲಿ ಒಬ್ಬ ಆರ್ಟಿಸ್ಟ್ ನಾನು ಸೆಟಲ್ ಡೈರೆಕ್ಟರ್ಗೆ ಹೇಳಿದ್ದೆ, ಫಸ್ಟ್ ಏನು ಹೇಳಿದೆ ಅಂದರೆ ಸರ್ ನನ್ನ ಮಗ ಅಂತ ನೀವು ಸಿನಿಮಾ ಮಾಡಿಬಿಡಿ, ಪ್ರೊಡ್ಯೂಸರ್ ಮಗ ಅಂತ ಸಿನಿಮಾ ಮಾಡೋಕ್ಕೆ ಹೋಗ್ಬಿಡಿ ಅಂತ ಫಸ್ಟ್ ಹೇಳಿದೆ. ನಾನು ಕೂಡ ಸೆಟ್ಟಲ್ಲಿ ನನ್ನ ಮಗ ಅಂತ ನಾನು ಯಾವತ್ತೂ ನೋಡಿದವನಲ್ಲ ಸರ್, ಮನೇಲಿ ಮಗ, ಬಿಸ್ನೆಸ್ಸಲ್ಲಿ ಜೊತೆಲಿ ಬರ್ತಾನೆ ಅವಾಗ ಮಗ, ಬಟ್ ಸೆಟ್ಟಲ್ಲಿ ಮಾತ್ರ ಅವರೊಬ್ಬ ಆರ್ಟಿಸ್ಟ್ ಥರನೇ ನಾನು ಟ್ರೀಟ್ ಮಾಡಿದ್ದು. ಅದು ಡೈರೆಕ್ಟ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು ಸರ್, ಎಲ್ಲರಿಗೂ ಗೊತ್ತು. ಅದು ನಾನು ಜಾಸ್ತಿ ಮಾತಾಡ್ತಾ ಇರಲ್ಲ, ನನ್ನ ಕೆಲಸ ನನ್ನ ಡೈರೆಕ್ಟ್ರದ್ದು ಅಷ್ಟೇ. ಅವ್ರನ್ನ ಏನಾದ್ರು ಅವರು ಒಂದು ಕೋಪದಿಂದ ಅನ್ನೋದಾಗಲಿ ಅವ್ರನ್ನ ಹೇಳ್ಕೊಳ್ಳೋದಾಗ ಅವ್ರ ಜವಾಬ್ದಾರಿ. ನಾನು ಯಾಕೆ ಸರ್ ಹಂಗಂದ್ರೆ ಕೇಳ್ತಾ ಇರಲ್ಲ, ನನಗೆ ಅದು ಅವಶ್ಯಕತೆ ಇರಲ್ಲ, ನನಗೆ ಬೇಕಾಗಿರೋ ಸಿನಿಮಾ ಚೆನ್ನಾಗಿ ಬರ್ಬೇಕು ಅನ್ನೋದು ಆ ಉದ್ದೇಶ ಇಟ್ಕೊಂಡು ನಾನು ಸಿನಿಮಾ ಮಾಡಿ ಸರ್. ಓಕೆ ಸರ್, ಈ ಕತೆನ ಸೊ ನೀವು ಕೇಳಿದ್ರೆ ನಿಮ್ಮ ತಂದೆಯವ್ರು ಕೇಳಿ ಒಪ್ಕೊಂಡಂತ ಸರ್? ಅವ್ರು ಕೇಳಿ ಕತೆ ಎಲ್ಲ ಓಕೆ ಆಗಿತ್ತು ಸರ್, ನಾನೇ ಲಾಸ್ಟ್ನೋ ಸರ್ ಈ ಕತೆ ಸಿನಿಮಾಗೆ ಸೆಲೆಕ್ಟ್ ಆಗಿ ನಾನೇ ಲಾಸ್ಟೇನೋ, ಲಾಸ್ಟಲ್ಲಿ ಸೆಲೆಕ್ಟ್ ಆಗಿದ್ದು. ಅದಕ್ಕೆ ಮುಂಚೆ ಅವ್ರ ಪ್ರಿಪ್ರೇಷನ್ಸ್ ಏನಿತ್ತು ಅದು ಮಾಡ್ತಾ ಇದ್ರು ಸರ್, ಯಾಕಂದರೆ ನಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಸರ್ ಯಾವುದಕ್ಕೂ, ಯಾಕಂದರೆ ಅವ್ರು ಪ್ರಿಪೇರ್ ಮಾಡಿ ಅವ್ರು ಬೇರೆ ಪ್ಲ್ಯಾನ್ಸ್ ಇತ್ತು, ಅವ್ರು ಓಡಾಡ್ತಾಯಿದ್ರು, ನನಗೆ ವೆಕೇಷನ್ ಇತ್ತು ಅದಕ್ಕೋಸ್ಕರ ನಾನು ಮನೇಲಿದ್ದೆ, ಇಲ್ಲ ಅಂದಿದ್ರೆ ಅದು ಮೋಸ್ಟ್ ಪ್ರಾಬ್ಲಿ ನಾನು ಮಾಡ್ತಾ ಇಲ್ಲ ಸಿನಿಮಾ. ಓಕೆ ಸುದಿ ಸರ್, ಸೊ ಹೇಗಿತ್ತು ಇವ್ರ ಜೊತೆ ಎಲ್ಲ ಅಭಿನಯಿಸಿದ ಅನುಭವ? ಸೊ ಹೇಳ್ತಾರೆ ಸರ್ ಹೇಳ್ತೀರೋ ಆಗ್ಲೇ ಇಲ್ಲ ಏನಿಲ್ಲ, ಆ್ಯಸ್ ಯೂಶ್ವಲ್ ಈಗ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಒಂದು 15 ಸಿನಿಮಾ ನಡೀತಾನೆ ಇರುತ್ತೆ ನಂದು. ನಾನು ಎಲ್ಲಿರ್ತೀನಿ ಅವ್ರ ಜೊತೆ ಕ್ಲೋಸ್ ಆಗಿರ್ತೀನಿ. ಅಲ್ವಿನ್ ಸರ್ ನಾನು 3 ಸಿನಿಮಾ ಮಾಡಿದ್ದೀನಿ ಜೊತೇಲಿ, ಆಸ್ಥಾನ ಕಲಾವಿದ ನಾನು ಅಲ್ವಿನ್ ಸರ್ಗೆ, ಹಂಗಾಗಿ ನನಗೆ ಅಲ್ವಿನ್ ಸರ್ ಏನು ಹೊಸಬ್ರಲ್ಲ. ಕೃಷ್ಣ ಸರ್ ಜೊತೆ 2 ಸಿನಿಮಾ ಮಾಡಿದ್ದೀನಿ, ಅವ್ರು 2 ಸಿನಿಮಾ ಮಾಡಿದ್ದಾರೆ ಈಗ,
ಇನ್ನೊಂದು ರಿಲೀಸ್ಗಿದೆ. ಖುಷಿ ಏನಾಗುತ್ತೆ, ಈಗ ಒಬ್ಬೇ ಡೈರೆಕ್ಟರ್ದು ಎರಡು ಮೂರು ಸಿನಿಮಾ ಮಾಡೋದು ಅಥವಾ ಒಬ್ಬ ಪ್ರೊಡ್ಯೂಸರ್ದೇ ಕಂಟಿನ್ಯೂಸ್ ಸಿನಿಮಾ ಮಾಡೋದಿದೆಯಲ್ಲ, ಅಲ್ಲಿಗೆ ಆ ಬಾಂಧವ್ಯ ಏನು ಅನ್ನೋದು ಗೊತ್ತಾಗಿರುತ್ತೆ. ಇಲ್ಲ ನಮ್ಮ ಕಡೆಯಿಂದ ಒಂಚೂರು ತಪ್ಪಾದ್ರೆ ಅವ್ರ ಕರೆಯಲ್ಲ, ಅವ್ರ ಕಡೆಯಿಂದ ಸಣ್ಣ ಮಿಸ್ಟೇಕ್ ಇದ್ರೂ ನಾವು ಹೋಗಲ್ಲ ಯೂಶ್ವಲ್ಲಾಗಿ. ಸೊ ಇಲ್ಲಿ ಒಂದೇ ಟೀಮಲ್ಲಿ ಐದೇ ಸಿನಿಮಾ ಮಾಡ್ತಿದ್ದೀನಿ ಅಂದಮೇಲೆ ಆ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ವರ್ಧಾ ಇದ್ದಾರೆ, ಯಶ್ ಇದ್ದಾರೆ, ರೋಬೋ ಗಣೇಶ್ ಇದ್ದಾರೆ, ನಮ್ಮ ರಾಜ್ ಬಾಲ್ವಾಡಿ, ರವಿ ಕಾಳೆ. ಸೊ ನಾನು ರಾಜ್ ಬಾಲ್ವಾಡಿ ಅವರು, ನಾನು ವರ್ಧಾ, ನಾನು ಯಶು, ನಾನು ರೋಬೋ ಗಣೇಶ್ ಎಲ್ಲ ಸುಮಾರು ಸಿನಿಮಾಗಳು ಜೊತೆಲಿ ಮಾಡಿಬಿಟ್ಟಿದ್ದೀವಿ. ರವಿ ಕಾಳೆ ಅವರು ನಾನು ನಾಲ್ಕು ಸಿನಿಮಾ ಜೊತೆಲಿ ಮಾಡಿದ್ದೀವಿ. ಸೊ ಹಾಗಾಗಿ ನನಗೇನು ಇಲ್ಲಿ ಯಾರು ಹೊಸ ಬರಲ್ಲ, ಮತ್ತೇನು ಬರೋ ಎಲ್ಲ ಟೆಕ್ನಿಷಿಯನ್ ಪ್ರೊಡಕ್ಷನ್ ಹುಡುಗನಿಂದ ಒಬ್ಬ ಲೈಟ್ ಹುಡುಗನಿಂದ ನನಗೆಲ್ಲರೂ ಫ್ರೆಂಡ್ಸ್ ಅಲ್ಲಿದ್ದವರು. ನನಗೇನು ನಾನು ಮಾಮೂಲಿ ಬೆಳಗ್ಗೆ ಹೋಗ್ತಿದ್ದೆ ಜಾಲಿಯಾಗಿ 6 ಗಂಟೆವರೆಗೂ, ನಾನು ಖುಷಿಯಾಗಿ ಕೆಲಸ ಮಾಡೋದು ಯಾವಾಗಲೂ ಖುಷಿಯಾಗಿ ಕೆಲಸ ಮಾಡ್ಕೊಂಡು ನನ್ನ ಜೊತೆ ಇರೋರಿಗೂ ಖುಷಿಯಾಗಿ ಇಟ್ಕೊಂಡು ಮನೆಗೆ ವಾಪಸ್. ಸುದೀ ಸರ್ ತುಂಬ ಟ್ಯಾಲೆಂಟೆಡ್ ಪರ್ಸನ್, ನಿರ್ದೇಶಕರಾದರೆ ಸಕ್ಕದಾಗಿರುತ್ತೆ, ಒಳ್ಳೊಳ್ಳೆ ಸಿನಿಮಾ ಕೊಡ್ಬೋದು ನಮ್ಮ ಇಂಡಸ್ಟ್ರಿಗೆ ಅನ್ಕೊಳ್ತೀನಿ. ಇಲ್ಲ ಸರ್ ಸುಳ್ಳು, ಈ ಥರದ್ದು ಎಷ್ಟೊಂದು ಜನ ಅನ್ಕೊಂಡು ಯಾರು ನಿರ್ದೇಶಕರು ಅಂತ ಬರ್ತಾರಲ್ಲ ಅವ್ರಿಗೂ ಅದನ್ನು ಹೇಳ್ತೀನಿ, ಖಂಡಿತ ನಿರ್ದೇಶನ ಅನ್ನೋದು ತಮಾಷೆ ಮಾತಲ್ಲ, ಅದು ಯಾವುದೋ ದೇವರು ವರ ಇರಬೇಕು ಅದಕ್ಕೆ. ಅದು ಏನೋ ಸುದೀ ನಾಲ್ಕು ಮಾತಾಡ್ತಾನೆ, ಸುದಿ ಕೆಲಸ ಮಾಡಿದಾನೆ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಸರ್ ಒಂದು ದೋಸೆ ಸುಡಬೇಕು ಅಂದರೆ ಅದಕ್ಕೆ ಕೆಲಸ ಕಲಿಬೇಕು. ನೀವು ಒಂದು ಇಡ್ಲಿನ ದೋಸೆನ ಮಾಡಿ ನೋಡೋಣ, ಸಾಧ್ಯನೇ ಇಲ್ಲ ನಿಮ್ಗೆ. ಅದಕ್ಕೆ 3 ದಿನದ ಪ್ರಿಪ್ರೇಷನ್ ಏನೋ ಇದೆ, ಅದು ಏನೇನು ಪ್ರೊಸೆಸಿಂಗು ಅಂಥದ್ರಲ್ಲಿ ಡೈರೆಕ್ಟರ್ ಆಗಿಬಿಡ್ತೀನಿ ಅಂತ ಆದರೆ ಹಿಂಗೆ ಸರ್ ಸುಳ್ಳು ಸರ್. ನನ್ನ ಪ್ರಕಾರ ನಾ ಈ ಥರದ್ದು ಕೆಲಸ ಗೊತ್ತಿಲ್ಲದೆ ಅಂದ್ಕೊಳ್ಳೋರ್ಗೂ ಅದನ್ನೇ ನಾನು ಹೇಳೋದು, ದಯವಿಟ್ಟು ಈ ಥರದ್ದು ಮಾಡಬೇಡಿ. ಕೆಲಸ ಗೊತ್ತಿಲ್ಲದೆ ಯಾರೋ ಪಾಪ ಎಲ್ಲೋ ಏನೋ ಗೊತ್ತಿಲ್ಲದೆ ದುಡ್ಡಾಕ ಪ್ರೊಡ್ಯೂಸರ್ನ ಹಾಳು ಮಾಡಿ. ನಿರ್ದೇಶನ ಅನ್ನೋದು ತಮಾಷೆ ಮಾತೇ ಅಲ್ಲ ಸರ್, ತಮಾಷೆ ಮಾತೇ ಅಲ್ಲ ಅಲ್ವಾ ಸರ್. ಒಂದು ಡಿಯೋ ಓಡಿಸ್ಬೇಕಂದ್ರೆ 3 ತಿಂಗಳು ಟ್ರೈನಿಂಗ್ ಮಾಡ್ಬೇಕು ಸರ್. ಒಂದು ಡಿಯೋ 105 ಜನ ದಿನ ಓಡಿಸ್ಬೇಕು ಅಂದರೆ ತಮಾಷೆನ ಸರ್. ಎಷ್ಟು ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ಬೇಕು ಸರ್ ಅಲ್ಲಿ. ಇಲ್ಲ ಸುದೀಗೆ ಸಾಯೋವರೆಗೂ ಆ ಯೋಗ್ಯತೆನೇ ಬರಲ್ಲ, ಅದಕ್ಕೊಂದು ದೊಡ್ಡ ಯೋಗ ಯೋಗ್ಯತೆ ಎರಡು ಬೇಕು. ಡೈರೆಕ್ಟ್ ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇನ್ನು ಸಾಕು ನಾನು. ಸೂಪರ್ ಸರ್. ಸರ್ ಇತ್ತೀಚೆಗೆ ಥಿಯೇಟರ್ಗಳಿಗೆ ಕನ್ನಡ ಆಡಿಯನ್ಸ್ ಬರಲ್ಲ ಅಂತ ಒಂದು ಮಾತಿತ್ತು, ಸೊ ಭೀಮ್ ಅದನ್ನೆಲ್ಲ ಹೊಡೆದಾಕಿ ಪ್ರೂವ್ ಮಾಡಿದೆ, ಇಲ್ಲ ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ಖಂಡಿತ ಬಂದೇ ಬರ್ತಾರೆ ಅಂತ. ಇಲ್ಲ ಸರ್ ಅದೇ ಹೇಳಿದ್ದು ನಾನು ಈಗ ನೋಡಿ, ಅದೇ ಈಗ ಎಕ್ಸಾಂಪಲ್, ಈಗ ನಾನು ಅದನ್ನೇ ಹೇಳಿದ್ದೆ ಈಗ ಒಂದು ವಾರದಿಂದ, ಭೀಮಾ ಕನ್ನಡ ಸಂಭ್ರಮ ಅಂತ ಈಗ ಸಂಭ್ರಮ ಮಾಡ್ತಾ ಇದ್ದೀವಿ. ಕೆಲಸ ಚೆನ್ನಾಗಿದ್ದರೆ ಬಂದೇ ಬರ್ತಾರೆ. ನಾನು ಅದು ಯಾವಾಗೋ ರೀಸೆಂಟ್ ಯಾವುದೋ ಇದರಲ್ಲಿ ಹೇಳಿದ್ದೆ, ದೇವ್ರ ನಂಬರ್ ಹೋಮ ಮಾಡ್ತಾರೆ, ಜನ ನಂಬರ್ ಭೀಮಾ ಮಾಡ್ತಾರೆ, ಮಾಡಿದ್ದೀವಿ, ಜನ ಕೈ ಹಿಡಿದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್. ಸರ್ ಹೇಳಿ, ಈ ಸಿನಿಮಾದಲ್ಲಿ ಸೊ ಸಾಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ಆಲ್ರೆಡಿ ಒಂದು ಸಾಂಗ್ಸ್ ನೋಡಿದ್ದೀವಿ ನಾವು ಸರ್, ಒಂದು ಸಾಂಗ್ ಅದೇ ನೀವು ನೋಡಿ ಸರ್, 4 ಸಾಂಗ್ ಇದೆ. ಒಂದು ಸಾಂಗ್ ಬಂದ್ಬಿಟ್ಟು ಸಂಸ್ಕೃತದಲ್ಲಿ ಮಾಡಿಸಿದೆ ಸರ್, ಅದು ಹೈದರಾಬಾದಲ್ಲಿ ಲಿರಿಕ್ಸ್ ಬರೆದಿರೋದು ಸರ್. ಸಾಂಗ್ಸ್ ಅಂತ 4 ಸಾಂಗ್ ಅಂತ ಹೇಳ್ದ ಹೇಳೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಸರ್ 4 ಸಾಂಗ್ಗೆ ಲಿರಿಕ್ಸ್ ಎಲ್ಲ ಆದಮೇಲೆ ಪ್ರೊಡ್ಯೂಸರು, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಹೋಗಿ ಕುತ್ಕೊಂಡು ಲೈವ್ ಇಲ್ಲಿಗೆ ಬೇಕು, ಆಮೇಲೆ ಇಲ್ಲ ಸರ್ ಇದು ಇದೇ ಥರ ಇದೇ ಥರ ಮಾಡಬೇಕಂತ ಅವ್ರು ಡಿಸ್ಕಸ್ ಮಾಡಿ ಆಮೇಲೆ ಒಂದು ಔಟ್ಪುಟ್ ಅಂತ ಒಳಗಡೆ ತಂದಿರೋದು ಸರ್. 4 ಸಾಂಗ್ ಇದೆ ಸರ್ ಸಿನಿಮಾಲಿ. ಒಂದು ಅದೇ ಶಿವನ್ ಸಾಂಗ್ ನನ್ನ ಇಂಟ್ರಡಕ್ಷನ್ ಸಾಂಗು, 2 ಡ್ಯುಯೆಟ್ ಸಾಂಗ್ ಬರುತ್ತೆ, 1 ಪ್ಯಾಥೋ ಸಾಂಗ್ ಬರುತ್ತೆ ಸರ್. ಸರ್ ಸಿನಿಮಾ ಇನ್ನೇನು ಬಿಡುಗಡೆ ಹಂತದಲ್ಲಿ, ಸೊ ಅಂದರೆ ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ ಸರ್ ಬರಲಿಕ್ಕೆ, ಯಾವ ರೀತಿ ಸಿದ್ಧತೆ ನಡೀತಿದೆ ಸರ್? ಇಲ್ಲ ನಮಗೆ ಆಲ್ರೆಡಿ ಈಗ ನಾವು ಸಣ್ಣ ಮಟ್ಟದಲ್ಲಿ ಮಾಡಿದ್ದೀವಿ, ಆಲ್ಮೋಸ್ಟ್ ಈಗ ತುಂಬ ಜನಕ್ಕೆ ಹೇಳ್ತಾ ಇದ್ದಾರೆ. ನನಗೆ ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ ಸುಮಾರು ಕಡೆಯಿಂದನೂ ನನ್ನ ಕಾಲು ಬರ್ತಾ ಇದೆ. ಅಂದರೆ ಒಂದು ಸಣ್ಣ ಮಟ್ಟದಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿದ್ದೀವಿ, ಒಂದು ಒಳ್ಳೆ ಮಟ್ಟದ ಪ್ರಮೋಷನ್ ಮಾಡ್ತೀವಿ ಸರ್. ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ಪ್ರಮೋಷನ್ ಕೂಡ ಹಂಗೆ ಮಾಡ್ತೀವಿ, ಜನಕ್ಕೆ ರೀಚ್ ಆಗೋ ಥರ ಖಂಡಿತ ತೊಗೊಂಡು ಹೋಗಿ ಹೋಗ್ತೀನಿ ಅಂತ ನಾನು ಭಾವನೆ ಇಟ್ಕೊಂಡಿದ್ದೀನಿ, ಮಾಡಲೇಬೇಕು ಅನ್ನೋದು ಒಂದು ಭಾವನೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಒಂದು ಸಾಂಗು ಮಾಡಬೇಕಾದ್ರೆ ನಾನು ನಮ್ಮ ಡೈರೆಕ್ಟರ್ ಆಗಲಿ ನಾನು ಅದು ಹೋಗಿ ಒಂದು ವಾರ ಹೈದರಾಬಾದಲ್ಲಿ ಒಂದು ವಾರ ಅಲ್ಲೇ ಇದ್ದೀವಿ ಸರ್. ಅಲ್ಲೇ ಇದ್ದು ಅದನ್ನು ನಾವು ಎಲ್ಲರಿಗೂ ಟೆಸ್ಟ್ ವಾಯ್ಸ್ ಎಲ್ಲ ಮಾಡಿ ಟೆಸ್ಟ್ ಮಾಡಿಸಿ ಮತ್ತು ಅದಕ್ಕೆ ಲೈವ್ ಎಲ್ಲ ಹಾಕ್ಸ್ಬೇಕು ಅಂದರೆ ತುಂಬ ಅಂದರೆ ತುಂಬ ಎಫೆಕ್ಟ್ ಬಿದ್ದಿದೆಯಲ್ಲ. ಇದೇ ಥರ ಬರಬೇಕಂತ ನಾನು ಮೈಂಡಲ್ಲಿ ಏನು ಇಟ್ಕೊಂಡಿದ್ದು, ತುಂಬ ಕೋಆಪ್ರೇಟ್ ಮಾಡ್ತು ನಾನು ಡೈರೆಕ್ಟರ್. ಆಯ್ತು ಸರ್ ನೀವು ಅವ್ರು ನನ್ನ ಅದು ಆ್ಯಕ್ಚುಲಿ ಅದು ಸಾಂಗು ನಾನು ಇದೇ ಈ ಬೇಕು ಸರ್ ಈ ಸಾಂಗು ಅಂತ ಕೇಳಿ ಪಡೆದಿದ್ದು, ಅವರು ಆಯ್ತು ಸರ್ ಅಂತ ಹೇಳಿ ನನಗೆ ತುಂಬ ಕೋಆಪ್ರೇಟ್ ಮಾಡಿ ಅಲ್ಲೇ ಇದ್ದು ಸರ್ ಇನ್ನೊಂದು ವಾರ ಲೇಟ್ ಆದರೂ ಪರವಾಗಿಲ್ಲ ಸರ್ ಪರವಾಗಿಲ್ಲ ಮಾಡಿ ಸರ್ ಅಲ್ಲೇ ಇರೋಣ ಅಂದ್ಬಿಟ್ಟು ನಾವೆಲ್ಲ ನಿಂತ್ಕೊಂಡು ತುಂಬ ನಮ್ಗೆ ಅಂದ್ಕೊಂಡಿರೋ ಥರ ಬರೋ ಆಗೋ ತನಕ ನಾವು ಈಚೆ ಬಂದಿಲ್ಲ ಆ ಸಾಂಗ್ಗೆ. ಎಲ್ಲ ಚೆನ್ನಾಗಿ ಪ್ರತಿಯೊಂದು ನೀಟಾಗಿ ಇಡೀ ಸಿನಿಮಾ ಕೂಡ ಲೈವೇ ಹಾಕಿದ್ದೀವಿ ಸರ್. ನೀಟಾಗಿ ನೀವು ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ, ನಾವು ಇಷ್ಟು ಶ್ರಮದಿಂದ ಒಬ್ಬ ಹೊಸ ನಿರ್ದೇಶಕ, ಒಬ್ಬ ಹೊಸ ನಿರ್ಮಾಪಕ, ಒಂದು ಹೊಸ ಹೀರೋ ಮತ್ತು ಅದರಲ್ಲಿ ಅನುಭವ ಪಡೆದಿರೋಂಥ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ. ಆ ಸಿನಿಮಾನ ಒಂದು ಹೊಸಬ್ರು ಹೆಂಗೆ ಮಾಡಿದ್ದಾರೆ ಅನ್ನೋದು ನಿಮಗೆ ಆಡಿಯನ್ಸ್ ನೋಡಿದಾಗೆ ಅದು ಅರ್ಥ ಆಗುತ್ತೆ ಸರ್. ನಾನು ಎಷ್ಟು ಹೇಳಿದ್ರು ಸಿನಿಮಾ
ಸರ್ ದುಡ್ಡಾಕೋರಪ್ಪ ಸಿನಿಮಾ ಹೇಳ್ತಾರೆ ಅಂತಾರೆ. ಆ ಸಿನಿಮಾ ನಾನು ಹೇಳೋದಲ್ಲ ಸರ್, ಆ ಕಣ್ಣಲ್ಲಿ ನೋಡಿದಾಗ ಅದು ಸಿನಿಮಾ ಪರವಾಗಿಲ್ಲಪ್ಪ ಒಂದು ಮಟ್ಟದಲ್ಲಿ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಒಂದು ಐಡಿಯಾ. ಓಕೆ ಸರ್, ನೀವು ಓಂ ಶಿವಂ ಸಿನಿಮಾ ಸೊ ಏನೆಲ್ಲ ಕಲ್ತಿದ್ದೀರಿ ನೀವು? ಸರ್ ಓಂ ಶಿವಂ ಸಿನಿಮಾ ನನಗೆ ಈ ಸಿನಿಮಾಗೆ ಬೇಸ್ ಸರ್ ಎಲ್ಲ. ನಾನು ಮುಂದಕ್ಕೆ ಯಾವುದೇ ನನಗೆ ಎರಡನೇ ಸಿನಿಮಾಗೆ ಅಷ್ಟು ಕಷ್ಟ ಆಗೋದು ಇಲ್ಲ ಆಗೋದಿಲ್ಲ ಸರ್. ಯಾಕಂದರೆ ಫಸ್ಟ್ ಸಿನಿಮಾಲೇ ನಂಗೆ ಎಲ್ಲ ಹೇಳ್ಕೊಡಿದೆ ಸರ್. ಒಂದು ಆ್ಯಕ್ಟಿಂಗ್ ಅನಿಸ್ಟೇ ಅಲ್ಲದೆ ಸರ್, ಸ್ವಲ್ಪ ಮ್ಯಾನೇಜ್ ಅನ್ನೋದು ಅಲ್ಲಿ ಏನು ಬೇಕೋ ಅದಕ್ಕೊಂದು ಡಿಸಿಪ್ಲಿನ್ ಇರ್ತಾರೆ ಸರ್. ಅದೆಲ್ಲ ನಂಗೆ ಹೇಳ್ಕೊಟ್ಟು ಗೈಡ್ ಮಾಡಿ ಒಂದು ಪಾತ್ರೆಲ್ಲಿ ಒಂದು ಒಳ್ಳೆ ಪಾತ್ರೆಲ್ಲಿ ಕರ್ಕೊಂಡಿದ್ದೆ ಸರ್ ಡೈರೆಕ್ಟ್ರು. ಈ ಸಿನಿಮಾಗೂ ಅಷ್ಟೇ ಸರ್, ಎಷ್ಟು ಎಫರ್ಟ್ಸ್ ಬೇಕೋ ಅಷ್ಟು ಹಾಕ್ಸಿದ್ದಾರೆ. ಅವ್ರಿಗೆ ಏನು ಬೇಕು ಅಂದ್ಕೊಂಡಿರೋ ಅದು ಬರೋವರೆಗೂ ಬಿಟ್ಟಿಲ್ಲ, ಯಾವುದೇ ಯಾವ ಶಾರ್ಟಲ್ಲೂ ಬಿಟ್ಟಿಲ್ಲ ಸರ್. ಒಂದು ರೀಶೂಟ್ ಹೋಗಿ ಸರ್ ಇದು ನೀವು ಮಾಡಿಲ್ಲ ಮಾಡಬೇಕು ಮಾಡಲೇಬೇಕು ಅಂತ ಅವ್ರು ಇದು ಮಾಡಿ ಮಾಡಿಸಿದ್ದಾರೆ ಸರ್. ಅದು ಮಾಡ್ಸೋದು ಮುಂದಕ್ಕೆ ಹೋಗಿದ್ದಾರೆ ಸರ್. ನೆಕ್ಸ್ಟ್ ಮಂತ್ ಅದೇ ರಿಲೀಸ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಸರ್, ಬರ್ತೀವಿ. ಸುದೀಪ್ ಸರ್, ನಿಮ್ಮನ್ನು ನಾವು ಎಲ್ಲ ಬರೀ ನೆಗೆಟಿವ್ ರೋಲ್ಸ್ಗಳೆಲ್ಲ ನೋಡಿದೀವಿ ಇಲ್ಲಿವರೆಗೂ. ಸೊ ಮುಂದೆ ಯಾವುದಾದ್ರೂ ಒಂದು ಬೇರೆ ಥರ ಪಾತ್ರ ಬಂದರೆ, ಒಂದು ಒಳ್ಳೆ ಸಾಧು ಥರ ಒಂದು ಪಾತ್ರ ಬಂದರೆ ಮಾಡ್ತೀರಂತ ಸರ್? ಯಾವ್ದು ಕೊಟ್ಟರು ಮಾಡ್ತೀನಿ ಸರ್. ಅದರಲ್ಲಿ ಏನಿದೆ ಸರ್, ಡೈರೆಕ್ಟ್ರು ಇದನ್ನು ಸುದಿ ಮಾಡ್ಬೋದು ಅಂತ ಅವ್ರ ಕಾನ್ಫಿಡೆನ್ಸ್ ಇದೆ, ಸುದಿ ಮಾಡ್ಬೋದು ಅಂತ ಅನ್ಕೊಂಡು ಬರೆದ್ರೆ ಯಾವ ಪಾತ್ರ ಇದ್ರೂ ನಾನು ಕೆಲಸ ಮಾಡ್ತೀನಿ ಸರ್. ಈಗ ನೋಡಿ, ಈಗ ಎಲ್ಲರೂ ಅದೇ ಏನು ನೆಗೆಟಿವ್ ಪಾತ್ರ ಅನ್ನಿಸ್ತಿದೆಯಲ್ಲ, ಅದೆಲ್ಲವೂ ನನ್ನ ಬದುಕಿಗೆ ಪಾಸಿಟಿವ್ ಆಗಿ ಆಗಿರೋದು. ಸುದಿ ಇವತ್ತು ಬದುಕ್ತಾ ಇರೋ ಬದುಕೆಲ್ಲ ಆ ಪಾತ್ರಗಳೇ ಕೊಟ್ಟಿರೋದು. ಸೊ ನನಗೆ ನನ್ನ ಲೈಫಲ್ಲಿ ಯಾವುದು ನೆಗೆಟಿವ್ ಪಾಸಿಟಿವ್ ಅನ್ನೋದೇ ಇಲ್ಲ ಇಲ್ಲ. ನಾನು ಏನು ತರದೇ ಬಂದವನು, ಇವತ್ತು ಇಲ್ಲಿಂದ ಏನು ಗಳಿಕೆ ಮಾಡಿದ್ರು ಅದು ಸಿನಿಮಾ ಕೊಟ್ಟಿರೋದು. ಸೊ ಡೈರೆಕ್ಟ್ರು ಸುದಿ ಇದು ಮಾಡ್ಬೋದು ಅಂತ ಅವ್ರು ಬರೆದ್ರೆ 100% ನನಗೆ ಅವ್ರು ಏನು ಹೇಳ್ತಾರೋ ಅದು ನಂಗೆ 100% ಕೆಲಸ ಮಾಡ್ತಾರೆ. ಈಗ ಸಲ್ಗ ಬಿಫೋರು ಸುದಿ ನಗಿಸ್ಬಲ್ಲ ಅನ್ನೋದು ಯಾರಿಗಾರು ಗೊತ್ತಿತ್ತಾ? ಅದಕ್ಕೆ ಮುಂಚೆ ಸುದಿಗೆ ಸುದೀನ ಇಟ್ಟು ನಗಿಸ್ಬೋದು ಜನನ ಅನ್ನೋದು ಯಾರಿಗೂ ಐಡಿಯಾನೇ ಇರಲಿಲ್ಲ. ಸಲ್ಗಾಲಿ ಅದು ವರ್ಕ್ ಆಯಿತು. ಸೊ ಅದಾದಮೇಲೆ ಆ ಥರದ್ದು ಎಷ್ಟೊಂದು ಇಲ್ಲ ಗುರು ಸುದಿಲ್ಲ, ಅದೊಂದು ಹ್ಯೂಮರ್ ಇದೆ ಒಳಗಡೆ, ಅವ್ನು ಮಾಡಬಲ್ಲ ಅಂತ. ಸೊ ಹಂಗೆ ಇನ್ಯಾರಾದರೂ ಸುದಿ ಕೈಯಲ್ಲಿ ಇದಾಗುತ್ತೆ ಅಂತ ಅಂದ್ಕೊಂಡು ಬರೆದ್ರೆ ಖಂಡಿತ ಕೆಲಸ. ಓಕೆ ಸರ್, ಒಂದು ಓವರಾಲ್ ಒಂದು ತಂಡದ ಬಗ್ಗೆ ಏನು ಹೇಳ್ತೀರಿ ಸರ್? ಅದೇ ಎಲ್ಲ ಹೊಸಬ್ರು, ಹೀರೋಯಿನು ಮುದ್ದಾಗಿದೆ ಹುಡುಗಿ ವೆರೋನಿಕಾ ಅಂತೇಳಿ ಹೊಸ ಹುಡುಗಿ, ಭಾರ್ಗವ್ ಹೊಸಬ, ಪಾಪ ಕೃಷ್ಣ ಸರ್ ತುಂಬ ಪ್ಯಾಷನ್ ಇಟ್ಕೊಂಡು ಮಗನಿಗೋಸ್ಕರ ಅವ್ನು ದುಬೈಯಲ್ಲಿ ಇರೋದು ಆ್ಯಕ್ಚುಲಿ. ಪಾಪ ಅವ್ನು ಫ್ಲೈಟ್ ಚಾರ್ಜ್ ಎಷ್ಟಾಗಿದೆಯೋ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಡೇಟ್ಗಳು ಪ್ರಾಬ್ಲಮ್ಗೆ ಬಂದು ಹೋಗಿ ಅವ್ನು ಓದ್ತಿದ್ದಾನೆ ಅಲ್ಲಿಂದ ಬಂದು ಮಾಡಿದ್ದಾನೆ. ಈಗ ಇದು ರಿಲೀಸ್ ಆಗೋಕ್ಕೆ ಮುಂಚೆನೇ ಇಲ್ಲಿರೋ, ಈಗ ಏನಾಗುತ್ತೆ, ಈಗ ನಾವು ಒಂದು ಮಾಡುವಾಗಲೇ ಒಂದು 100 ಜನ ಪಕ್ಕದಲ್ಲಿರೋ ಹೇಳ್ಕೊಡ್ತಾರೆ, ಅಣ್ಣ ಹುಷಾರು, ಅಣ್ಣ ಹುಷಾರು, ಅಣ್ಣ ನಿನ್ನ ಕೊಡ್ತಾರೆ ಕೆಲಸ ಅಂತ. ಅಂಥದ್ರಲ್ಲಿ ರಿಲೀಸೇ ಆಗದೆ ಮತ್ತೆ ಇಲ್ಲಿರೋರ್ನ ನಂಬಿ ಇಲ್ಲಿರೋರು ನಂಬಿ 2 ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ, 2 ರಿಲೀಸ್ಗಿದೆ ಅವ್ರದ್ದು. ಸೊ ಆ ನಂಬಿಕೆ ಅವ್ರಿಗೆ ಬರಬೇಕು ಅಂದರೆ ಇಲ್ಲಿರೋರೆಲ್ಲ ಅವ್ರ ಹತ್ರ ಅಷ್ಟು ನಂಬಿಕೆ ಅಂತ ಕೆಲಸಗಳು ಮಾಡಿದ್ದೀವಿ ಅಂತ. ಮತ್ತೆ ಇಲ್ಲ ಬೇರೆ ಹೊಸ ಹುಡುಗರು ಬೇಡ, ನಮ್ಮವರೇ ಚೆನ್ನಾಗಿ ಮಾಡಿದ್ದಾರೆ, ಅದೇ ಹುಡುಗರು ಇರಲಿ ಅಂತ ಮತ್ತೆ ಅವ್ರನ್ನೇ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಆ ನಂಬಿಕೆ ಅವರಲ್ಲಿದೆ. ಸೊ ಈ ಥರದವ್ರು ಗೆದ್ದಾಗ, ಈಗ ಮೊದಲೇ 2 ಸಿನಿಮಾ ಮಾಡ್ತಾರೆ ರಿಲೀಸ್ ಮುಂಚೆ ಅಂತಂದರೆ, ಇಂಥವ್ರನ್ನ ಗೆಲ್ಸಿದ್ರೆ ಅಥವಾ ಇಂಥವ್ರು ಗೆದ್ದರೆ ಮುಂದಕ್ಕೆ ಒಂದಷ್ಟು ಸಿನಿಮಾಗಳು ಮಾಡ್ತಾರೆ. ಸೊ ಎಲ್ಲರಿಗೂ ಕೆಲಸ ಸಿಗುತ್ತೆ. ಇದೊಂದು ಚೈನು, ಈಗ ನೀವು ಇಲ್ಲಿ ಬಂದು ನಿಂತಿರೋದನ್ನು ಇದ್ರ ಮೂಲಕನೇ. ಈಗ ಮತ್ತೆ ಇವ್ರು ಸಿನಿಮಾ ಮಾಡಿದ್ರೆ ಒಂದು ರೌಂಡ್ ಎಲ್ರಿಗೂ ಒಂದು ರೌಂಡ್ ಕೆಲಸಗಳಾಗುತ್ತೆ. ಈಗ ನಿಮ್ಮ ಅಲ್ಲಿ ಕೆಲಸ ಮಾಡೋ ಸ್ಟಾಫಿಂದ ಹಿಡಿದು ನಮ್ಗಳೆಲ್ಲರಿಂದನೂ ಎಲ್ಲರಿಗೂ ಊಟ ಸಿಗುತ್ತೆ. ಸೊ ಹಂಗಾಗಿ ಈ ಥರದವ್ರು ನಿಂತ್ಕೋಬೇಕು. ಇಂಥವ್ರಿಗೆ ಇಲ್ಲಪ್ಪ ನನಗೆ ಬಿಸ್ನೆಸ್ ಕೈ ಆಗದೆ, ಇಲ್ಲೊಂದು 4 ಕಾಸಾಯಿತು, ಚೆನ್ನಾಗಿದೆ ಇದು, ಇದು ಒಂದು ಒಳ್ಳೆ ಇಂಡಸ್ಟ್ರಿ, ಇಲ್ಲಿ ಬಂಡವಾಳ ಹೂಡೋಣ ಅನ್ನೋ ನಂಬಿಕೆ ಅವ್ರಿಗೆ ಬಂದು ಅವ್ರ ಸಿನಿಮಾಗಳು ಮಾಡಿದ್ರೆ ಕನ್ನಡ ಸಿನಿಮಾಗಳಾಗುತ್ತೆ, ಕಲಾವಿದರು ಬೆಳಿತೀವಿ, ಕನ್ನಡದವ್ರಿಗೆ ಒಂದು ಮನೋರಂಜನೆಯೂ ಸಿಗುತ್ತೆ, ಕನ್ನಡ ಸಿನಿಮಾಗಳು ಮೇಲೋಗುತ್ತೆ. ಸೊ ಅದೇ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ, ಗೆಲ್ಲಬೇಕು ಭಾರ್ಗವ್ ಕೃಷ್ಣ ಸರ್ ಅಥವಾ ಆಲಿನ್ ಸರ್ ಇವರೆಲ್ಲ ಗೆಲ್ಲಬೇಕು. ಇವ್ರಿಗೆದ್ರೆ ಮತ್ತೆ ಈಗ ಆಲಿನ್ ಸರ್ಗೆದ್ರೆ ಅವ್ರಿಗೊಂದು ನಂಬಿಕೆ ಬರುತ್ತೆ, ಇನ್ನೊಂದಷ್ಟು ಸಿನಿಮಾಗಳಾಗುತ್ತೆ, ಇವ್ರಿಗೆದ್ರೆ ಇವ್ರಿಗೊಂದಷ್ಟು ನಂಬಿಕೆ ಬರುತ್ತೆ. ಸೊ ಸಿನಿಮಾ ಗೆಲ್ಲಬೇಕು, ಕೆಲಸ ಮಾಡೋದೇ ಗೆಲ್ಲಬೇಕು ಅಲ್ವಾ, ಯಾರು ಏನು ಸಣ್ಣದು ಮಾಡಿದ್ರು ಗೆಲ್ಲಬೇಕು ಅಂತಲೇ. ಒಳ್ಳೇದಾಗಲಿ ಸರ್, ಕೆಲಸ ಮಾಡಿದ್ದೀವಿ ಶ್ರಮ ವಹಿಸಿ, ಮಿಕ್ಕಿದ್ದು ಜನಗಳಿಗೆ ಬಿಟ್ಟಿದ್ದು ಸರ್, ಅವ್ರು ಗೆಲ್ಲಿಸ್ಬೇಕು ಅಷ್ಟೇ. ಓಕೆ ಸರ್, ಸಿನಿಮಾ ಬಿಡುಗಡೆ ಹಂತದಲ್ಲಿದೆ, ಸೊ ಎಷ್ಟು ನಿಮಗೆ ಅಂದರೆ ನಿರೀಕ್ಷೆ ಎಷ್ಟು ಇಟ್ಕೊಂಡಿದ್ದೀರಿ ಸಿನಿಮಾದ ಮೇಲೆ, ಜೊತೆಗೆ ಭಯ? ಸರ್ ಭಯ ಇರುತ್ತಲ್ಲ ಸರ್, ಫಸ್ಟ್ ಸಿನಿಮಾ ಈಗ ಸೆಟ್ಗೆ ಫಸ್ಟ್ ಡೇ ಹೋದೆ, ಸ್ವಲ್ಪ ಬಂದೆ, ಎಂಡ್ ಆಫ್ ದ ಡೇ ನಂಗೆ ಭಯ ಅನ್ನೋದೋಯ್ತು. ಈಗ ರಿಲೀಸ್ ಅಲ್ವ ಸರ್, ಮೊದಲನೇ ಸರಿ ಅದು ಮಾಡ್ತೀನಿ, ಭಯ ಇದ್ದೇ ಇರುತ್ತಲ್ವ ಸರ್. ಸರ್ ಅದೇ ಏನೇ ಪ್ಲ್ಯಾನ್ ಮಾಡೋದು ಸರ್, ನಾನು ಡೈರೆಕ್ಟ್ರು ಪ್ರೊಡ್ಯೂಸರ್ ಕುತ್ಕೊಂಡೇ ಪ್ಲ್ಯಾನ್ ಮಾಡೋದು. ಪ್ರಮೋಷನ್ದು ಒಂದಷ್ಟು ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಸರ್. ಅದು ಒನ್ಸ್ ಇದೀಗ ಈ ಮಂತ್ ಎಂಡಲ್ಲಿ ಆಡಿಯೋ ಮೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಡಿಯೋ ರಿಲೀಸ್ ಮಾಡಿ ಮುಂದಕ್ಕೇನಿದೆಯಾ ಅಂತ ನೋಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್, ಸಿನಿಮಾ ಬಿಡುಗಡೆ ಹಂತದಲ್ಲಿದೆ, ಸೊ ನಿರ್ಮಾಪಕರಾಗಿ, ಸೊ ಏನು ಹೇಳ್ತೀರಿ? ಅದೇ ಸರ್, ಎಲ್ಲ ಚೆನ್ನಾಗಿ ಮಾಡಿದ್ದೀವಿ, ಸಿನಿಮಾ ಬಿಡುಗಡೆ ಮಾಡ್ತೀವಿ, ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತೀವಿ. ಕನ್ನಡ ಜನ, ಕರ್ನಾಟಕದ ಜನ ಸಪೋರ್ಟ್ ಮಾಡಬೇಕು. ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ರೆ ಅಂದರೆ ಹೊಸಬ್ರು ಅನ್ನೋದು ನೆಗ್ಲೆಕ್ಟ್ ಮಾಡೋದಲ್ಲ, ಬಟ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಹೊಸಬ್ರು ಏನು ಮಾಡಿದ್ದಾರೆ, ಹಳಬ್ರು ಏನು ಮಾಡಿದ್ದಾರೆ ಅಂತ. ಈಗ ಎಕ್ಸಾಂಪಲ್ಗೆ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಇದೆ ಅಂತ ಫೀಲ್ಡ್ ಅಂದ್ಕೊಳ್ಳಿ, ಹಳೆ ಇವಾಗ ಹಳಬ್ರು ಕಟ್ಟದ್ದೇ ಮನೆ ಕಟ್ತಾ ಇರ್ತಾರೆ, ಅದೇ ಹೊಸಬ್ರು ಕರ್ಕೊಂಡಾಗ ಅದು ಫ್ಯಾಷನ್ ಆಗಿ ಕಟ್ಟಿರ್ತಾರೆ. ಅವಾಗ ಆ ಫ್ಯಾಷನ್ ಆಗಿರೋ 4 ಜನ ಕತ್ತೆ ಎತ್ತು ನೋಡ್ತಾರೆ ಸರ್. ಹಳೆ ಬಿಲ್ಡಿಂಗ್ ಯಾವಾಗೂ ನೋಡ್ಕೊಂಡು ಹೋಗ್ತಾ ಇರ್ತಿಲ್ಲ ರೋಡಲ್ಲಿ, ಒಂದು ಹೊಸ ಮನೆ ಫ್ರೆಶ್ ಕಟ್ಟಿದಾಗ ಫ್ಯಾಷನ್ ಆಗಿ ಆ ಕತ್ತೆ ಎತ್ತು ನೋಡ್ತಾರೆ. ಆ ಥರ ಈ ಸಿನಿಮಾನು ಕೂಡ ಮಾಡಿದ್ದೀವಿ, ಜನ ಕತ್ತೆ ಎತ್ತು ನೋಡೋ ಥರ ಮಾಡ್ತಿದ್ದೀವಿ. ಕರ್ನಾಟಕದ ಸಪೋರ್ಟ್ ಮಾಡಬೇಕು,
ಸಪೋರ್ಟ್ ಮಾಡಿದ್ರೆ ಖಂಡಿತ ನಿಲ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.